ತಮ್ಮ ಸೌಂದರ್ಯ ವರ್ಧನೆಗೆ ಏನು ಬೇಕಾದರೂ ಮಾಡ್ತಾರೆ, ದೇವರಿಗೂ ಹೆದರಲ್ಲ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆ ಅಂತ ಕಾಣಿಸ್ತಾ ಇದೆ. ಮುನೇಶ್ವರನ ಸನ್ನಿಧಾನದಲ್ಲಿರುವಂತಹ ಮರದ ಬೇರಿಗೆ ಕನ್ನ ಹಾಕ್ತಾ ಇದ್ದಾರೆ, ಇದರಿಂದ ಮುನೇಶ್ವರ ಕೋಪಿಸ್ಕೊಂಡಿದ್ದಾನೆ, ಜೊತೆಗೆ ತಕ್ಕದಾದ ಪಾಠವನ್ನು ಕಲಿಸಿದ್ದಾನೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ನಂಬಿಕೆ. ಏನಾಯಿತು ಮರದ ಬೇರಿಗೆ ನೋಡ್ಕೋ ಬರೋಣ. ದೊಡ್ಡಾಲದ ಮರದ ಮುನೇಶ್ವರ ಸನ್ನಿಧಿಯಲ್ಲಿ ವಿಸ್ಮಯ. ದೊಡ್ಡಾಲದ ಮರದ ಬೇರಿಗೆ ಕನ್ನ ಮುನಿದ ಮುನೇಶ್ವರ. ಇದು ಬೆಂಗಳೂರಿನ ಕೇತುಹಳ್ಳಿಯಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ದೊಡ್ಡಾಲದ ಮರದ ಮುನೇಶ್ವರನ ಸನ್ನಿಧಿ. ಸದ್ಯ ಇಲ್ಲಿ ವಿಚಿತ್ರ ವಿಸ್ಮಯ ನಡೆಯುತ್ತಿದೆ ಎನ್ನಲಾಗ್ತಿದೆ. ಇಲ್ಲಿರುವ ಆಲದ ಮರದ ಎಲೆಯ ಬೇರುಗಳನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ತಲೆಗೂದಲಿಗೆ ಹಚ್ಚಿಕೊಂಡ್ರೆ ಕೂದಲು ಉದ್ದ ಬೆಳೆಯುತ್ತೆಯಂತೆ. ಬಹುತೇಕ ಜನ ಇದಕ್ಕಾಗಿಯೇ ಇಲ್ಲಿಗೆ ಬಂದು ಎಳೆ ಬೇರಿಗೆ ಕನ್ನ ಹಾಕ್ತಾರಂತೆ. ಆದ್ರೆ ಹೀಗೆ ಇಲ್ಲಿಂದ ಬೇರು ತಗೊಂಡು ಹೋಗಿ ಎಣ್ಣೆ ಜೊತೆ ತಲೆಗೂದಲಿಗೆ ಹಚ್ಚಿಕೊಂಡವರಿಗೆ ಬಹುತೇಕರಿಗೆ ಐದಾರು ದಿನದಲ್ಲಿ ಇರೋ ಬರೋ ಕೂದಲು ಸಹ ಉದುರಿ ಹೋಗ್ತಿದೆ ಅಂತೆ. ವಿಚಿತ್ರ ಕೂದಲಿನ ಸಮಸ್ಯೆ ಎದುರಾಗ್ತಿದೆಯಂತೆ. ಇದಕ್ಕೆ ಕಾರಣ ಇಲ್ಲಿನ ಮುನೇಶ್ವರ ಅನ್ನೋದು ಸ್ಥಳೀಯರು ಹಾಗೂ ಅರ್ಚಕರ ನಂಬಿಕೆ. ಹೀಗಾಗಿಯೇ ಇಲ್ಲಿ ಆಲದ ಮರದ ಬೇರು ಕದ್ದವರು ಬಹುತೇಕರು ದೇವರಿಗೆ ವಾಪಸ್ಸು ಬಂದು ತಪ್ಪು ಕಾಣಿಕೆ ಹಾಕ್ತಿದ್ದಾರಂತೆ. ಈಗ ದೊಡ್ಡಲ್ ಮರ ನೋಡಕ್ ಬರ್ತಾರೆ, ಬಂದಾಗ ಅವ್ರಿಗೆ ಕೂದಲು ಚಿಕ್ಕದಾಗಿರ್ತದೆ. ಈ ಡಾಕ್ಟರ್ಗಳು ಏನಂತಾರೆ, ಆಲದ ಬೇರೊಂದು ಮೊಳಕೆ ತಂದು ಕೊಬ್ಬರಿ ಎಣ್ಣೆ ಒಳಗೆ ನೆನೆ ಹಾಕ್ಬಿಟ್ಟು ಈ ಇದನ್ನು ತಲೆಗೆ ಹಾಕಲ್ರಿ ಅಂತ ಹೇಳ್ತಾರಂತೆ. ಅವ್ರು ಅದೇ ಬೇಕಾಗ್ಬಿಡ್ತಾರೆ ದೊಡ್ಡಲ್ ಮರ ನೋಡೋಕ್ಕೆ. ಕೊಬ್ಬರಿ ಎಣ್ಣೆ ಒಳಗೆ ಸವರ್ಕೊಂಡು ತಲೆ ಪುಟ್ಟಾಕಂತಾರೆ. ಒಂದು ಐದಾರು ದಿವಸಕ್ಕೆ ಏನಾಯ್ತದೆ, ಕೂರ್ಲೆಲ್ಲ ಉದುರೋಗ್ಬಿಡ್ತದೆ. ಪ್ರಾರ್ಥನೆ ಮಾಡ್ಕೊಂಡು ತಪ್ಪಾಯ್ತಪ್ಪ ಅಂತ ಹೇಳಿ ತಿರ್ಗ ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗ್ತಾರೆ. ತಿರ್ಗ ಯಾವ ಪ್ರಕಾರ ಕೂರ್ಲು ಬಂದೇ ಬರುತ್ತೆ. ಇಲ್ಲಿ ಒಂದು ದೇವರದು ಮುನೇಶ್ವರ ಸ್ವಾಮಿ ಅಂತ ಇಲ್ಲೊಂದು ಪವಾಡ ಆದ ಶಕ್ತಿ ಇದೆ. ಇಲ್ಲಿ ಮರದಿಂದ ಬೇರನ್ನು ಕಿತ್ಕೊಂಡು ಹೋಗಿ ಪೂಜೆ ಮಾಡಬೇಕು. ಅದಕ್ಕೇ ಇಲ್ಲಿ ದೇವರೊಂದು ಶಾಪ ಇದೆ, ಅದು ಬೇರುಗಳನ್ನು ಕಿತ್ಕೊಂಡು ಹೋಗಿ ಎಣ್ಣೆ ಮಾಡಿ ತಲೆಗಚ್ಕೊತಾರೆ. ಅದಕ್ಕೋಸ್ಕರ ಅವರ ಬುಲ್ಡೇಲಿರೋ ಕೂರಲೆಲ್ಲ ಉದುರೋಗಿತ್ತೆ. ಈ ಆಲದ ಮರದ ಕೆಲ ಭಾಗ ಕೆಳಗೆ ಬಿದ್ರು ಜನ ಅದನ್ನು ಒಲೆ ಉರಿಸೋಕೆ ಕೂಡ ಈ ಹಿಂದಿನಿಂದಲೂ ಬಳಕೆ ಮಾಡುತ್ತಿಲ್ಲವಂತೆ. ಅಷ್ಟೊಂದು ನಂಬಿಕೆ ಜನರ ಪಾಲಿಗೆ ಇದೆ. ಆದ್ರೆ ಈಗೀಗ ಬರುವ ಜನರಿಗೆ ಮುನೇಶ್ವರ ಪವಾಡ ಗೊತ್ತಾಗಲ್ಲ ಅನ್ನುವ ಕಾರಣಕ್ಕೆ ಈಗ ಬೇರನ್ನು ಕಾಪಾಡೋಕೆ ಅಂತಾನೆ ಗಾರ್ಡ್ಗಳನ್ನು ಕೂಡ ಪ್ರತ್ಯೇಕವಾಗಿ ನೇಮಕ ಮಾಡಲಾಗಿದೆ. 420 ವರ್ಷದಿಂದ ಯಾಕೆ ಉಳ್ಕ ಬಂದಿದ್ದಾರೆ ಮೇಡಮ್, ಈ ಬಿಳಲು ಬೇರಿಂದ ಇವೇ ಮರ ಆಗೋದು. ಇದ್ರ ವಿಶೇಷ ಏನಪ್ಪ ಅಂದ್ರೆ ದೊಡ್ಡದ ಮರದ್ದು ಈ ಬಿಳಲು ಬೇರಿಂದ ನೋಡ್ಕೊಳ್ತೀವಿ. ಇದಕ್ಕೆ ಮರಕ್ಕೆ ಸಾವೇ ಇಲ್ಲ, ದೇವ್ರ ಸೃಷ್ಟಿ ಇದು. ಹಂಗಾಗಿ ಮೇಡಮ್ ಅವರೇ ಈ ಬಿಳಲು ಬೇರನ್ನೇ ನಾವು ಕಾಯ್ತಾ ಇದ್ದೀವಿ ಮೇಡಮ್. ನಾವು ಕಾಯ್ತಾ ಇದ್ದೀವಿ ಮೇಡಮ್, ಮರ ಮುಟ್ಟಕ್ಕೆ ಬಿಡ್ತಾ ಇಲ್ಲ ಇವಾಗ. ಈ ಬೇರುಗಳು ಒಂದು 10-12 ವರ್ಷದಿಂದ ಮೇಲಿಂದ ಬಂದಿರುತ್ತೆ. ಆ ಜನಗಳು ಇಲ್ಲಿ ಏನು ಮಾಡ್ತಾರೆ ಅಂದರೆ ಈ ಕೊಬ್ಬರಿ ಎಣ್ಣೆಲಿ ಹಾಕ್ಬಿಟ್ಟು ಇದನ್ನ ಹಾಕೋದ್ರೆ ನಮ್ಮ ತಲೆ ಕೂದಲುಗಳು ನ್ಯಾಚುರಲ್ ಆಗಿ ಫ್ರೆಶ್ ಆಗಿರುತ್ತೆ, ನೈಸ್ ಆಗಿ, ಮತ್ತೆ ಲೆಂತ್ ಬರುತ್ತೆ ಅಂತೇಳಿ ಅದನ್ನು ತೊಗೊಂಡೋಗಿ ಹಾಕ್ತಾರೆ. ಆದಷ್ಟು ನಾವು ಪಬ್ಲಿಕಲ್ಲಿ ಕೇಳ್ಕೊಳೋದು ಏನಂದರೆ, ಇನ್ನು ಮುಂದೇನಾದರೂ ಈ ಮರದ ಬೇರುಗಳನ್ನ ಕಿತ್ಕೊಂಡು ಹೋಗೋದ್ರಲ್ಲಿ ಆ ಮರನ ಉಳಿಸಿ ಅಂತ ನಾವು ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಅಸಲಿಗೆ ಈ ಎಳೆಯ ಬೇರನ್ನು ಚೂಟೋದ್ರಿಂದ ದೊಡ್ಡಾಲದ ಮರ ವಿಸ್ತಾರವಾಗಿ ಬೆಳೆಯುವುದಕ್ಕೂ ಕೂಡ ಕಷ್ಟವಾಗುತ್ತೆ. ಮುನೇಶ್ವರನ ಕೋಪದ ಭಯಕ್ಕಾದ್ರೂ ಬೇರು ಕಿತ್ತು ಹಾಕುವುದು ಕಡಿಮೆ ಆದ್ರೆ ದೊಡ್ಡಾಲದ ಮರಕ್ಕೆ ಒಳ್ಳೆಯದು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.